ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲು ಹೊಳಗುಡಿ ಸೊ ಇವತ್ತು ನಿಮ್ಮ ಪಿ ಎಸ್ ಐ ಎಕ್ಸಾಮಿನೇಷನ್ಗೆ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಎಸ್ ಎ ಟಾಪಿಕ್ಸ್ಗಳ ಕುರಿತು ಡಿಸ್ಕಶನ್ ಮಾಡ್ತಾ ಇದ್ದೇನೆ ಸೊ ನಮ್ಮ ಚಾನಲ್ಗೆ ಇನ್ನೂ ಯಾರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅನ್ನತಕ್ಕಂತಹ ಕೆಂಪು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮಿಸ್ ಮಾಡದೆ ಕ್ಲಿಕ್ ಮಾಡಿ ಸೊ ನೀವು ಆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ನಿಮಗೆ ನಾವು ಪಬ್ಲಿಕ್ ಗೆ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಕೇವಲ ಸಬ್ಸ್ಕ್ರೈಬ್ ಮೇಲೆ ಅಷ್ಟೇ ಕ್ಲಿಕ್ ಮಾಡಿ ನೀವು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡದೆ ಬಿಟ್ರೆ ನಾವು ಪಬ್ಲಿಕ್ ಗೆ ಅಪ್ಲೋಡ್ ಮಾಡತಕ್ಕಂತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ ಓಕೆನಾ ಸೊ ಇನಿವೆ ನಾನು ಇವತ್ತು ನಿಮಗೆ ಪಿ ಐ ಎಕ್ಸಾಮಿನೇಷನ್ ಗೆ ಬರ್ತಕ್ಕಂತ ವೆರಿ ಇಂಪಾರ್ಟೆಂಟ್ ಎಸ್ ಎ ಟಾಪಿಕ್ಸ್ ಗಳ ಕುರಿತು ಆಮೇಲೆ ಆ ರೀತಿಯ ಟಾಪಿಕ್ಸ್ ಗಳು ಬಂದಾಗ ಅವುಗಳಿಗೆ ನೀವು ಎನ್ನ ಯಾವ ರೀತಿ ಬರಿಬೇಕು ಅನ್ನೋದ್ರ ಮೇಲೆ ಸೊ ಈ ಒಂದು ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇನೆ ಮೊದಲನೇ ಟಾಪಿಕ್ ನೋಡೋಣ ಧರ್ಮ ಮತ್ತು ಭಯೋತ್ಪಾದನೆ ನಿಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಜಗತ್ತಿನಲ್ಲಿ ಧಾರ್ಮಿಕ ಭಯೋತ್ಪಾದನೆಯ ಪ್ರಮಾಣ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಧರ್ಮದ ಆಧಾರದಲ್ಲಿ ಭಯೋತ್ಪಾದನೆಯನ್ನು ನಡೆಸ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದರಿಂದ ಜಾಗತಿಕವಾಗಿ ಶಾಂತಿ ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಇದೊಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬರ್ನಿಂಗ್ ಸಮಸ್ಯೆ ಅದಕ್ಕಾಗಿ ನಿಮಗೆ ಧರ್ಮ ಮತ್ತು ಭಯೋತ್ಪಾದನೆ ಅಂತಕ್ಕಂಥ ಎರಡು ವಿಷಯಗಳನ್ನ ಜೋಡಿಸಿ ಈ ಒಂದು ಪ್ರಶ್ನೆಯನ್ನ ಕೇಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಓಕೆನಾ ಸೊ ಇದಕ್ಕೆ ಇಂಥ ಪ್ರಶ್ನೆ ಬಂದಾಗ ಮೊದಲು ನೀವು ಧರ್ಮ ಅಂದ್ರೆ ಏನು ಅಂತಕ್ಕಂಥದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಧರ್ಮ ಅಂದ್ರೆ ಏನು ಒಬ್ಬ ವ್ಯಕ್ತಿ ಒಳ್ಳೆಯ ಮಾರ್ಗದಲ್ಲಿ ಸನ್ ಮಾರ್ಗದಲ್ಲಿ ನಡೆದುಕೊಂಡು ಜೀವನವನ್ನ ಮುಗಿಸಿ ಕೊನೆಗೆ ಮೋಕ್ಷವನ್ನು ಸಾಧಿಸುವುದು ಹೇಗೆ ಅಂತಕ್ಕಂಥದನ್ನ ಹೇಳಿಕೊಡುವುದೇ ಧರ್ಮ ಸೊ ಪ್ರತಿಯೊಂದು ಧರ್ಮಗಳು ಒಬ್ಬ ವ್ಯಕ್ತಿಗೆ ಅವನು ಜೀವನದಲ್ಲಿ ಯಾವ ರೀತಿ ಸನ್ಮಾರ್ಗದಲ್ಲಿ ನಡೆಯಬೇಕು ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು ತನ್ನ ಒಳ್ಳೆಯ ಮಾರ್ಗದಿಂದ ನಡೆಸಿ ಜೀವನವನ್ನು ಮುಗಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಡತ್ತೆ ಓಕೆನಾ ಅದು ಹಿಂದೂ ಧರ್ಮವಾಗಿರಲಿ ಮುಸ್ಲಿಂ ಧರ್ಮವಾಗಿರಲಿ ಎಲ್ಲಾ ಧರ್ಮಗಳು ಹೇಳಿಕೊಡ್ತಕ್ಕಂಥದ್ದೇನು ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾವ ರೀತಿ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು ಅಂತಕ್ಕಂಥದ್ದನ್ನ ಅದೇ ರೀತಿ ಪ್ರತಿಯೊಂದು ಧರ್ಮಗಳು ಹೇಳತ್ತೆ ದೇವರು ಒಬ್ಬನೇ ಅವನಿಗೆ ಇರ್ತಕ್ಕಂಥ ಹೆಸರುಗಳು ಬೇರೆ ಬೇರೆ ಆಗಿರಬಹುದು ಆದರೆ ಜಗತ್ತಿನಲ್ಲಿ ದೇವರು ಒಬ್ಬನೇ ಆ ಪರಮಾತ್ಮನಲ್ಲಿ ಹೋಗಿ ನಾವು ಲೀನನಾಗ್ತಕ್ಕಂಥದ್ದೇ ನಮ್ಮ ಜೀವನದ ಪರಮ ಗುರಿ ಅಂತಕ್ಕಂಥದ್ದನ್ನೇ ಪ್ರತಿಯೊಂದು ಧರ್ಮಗಳು ಹೇಳಿಕೊಡ್ತವೆ ಆದ್ರೆ ಒಬ್ಬ ಒಂದಿಷ್ಟು ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಧರ್ಮವನ್ನ ಆಚರಣೆ ಮಾಡ್ತಾರೆ ಧರ್ಮವನ್ನ ಅನುಸರಿಸ್ತಾರೆ ಆದ್ರೆ ಆ ಧರ್ಮವನ್ನು ಅತಿಯಾಗಿ ಪ್ರೀತಿಸಿ ಅತಿಯಾಗಿ ಹಚ್ಚಿಕೊಂಡು ತಮ್ಮ ಜೀವನದಲ್ಲಿ ಆ ಧರ್ಮ ಅಂದ್ರೆ ನಾನು ನಾನು ಅಂದ್ರೆ ಧರ್ಮ ಅನ್ನುವಷ್ಟರ ಮಟ್ಟಿಗೆ ಮತಾಂಧರಾಗಿ ಧರ್ಮವನ್ನೇ ತಮ್ಮ ಜೀವನದ ಒಂದು ಪರಮ ಗುರಿ ಅನ್ನುವ ಮಟ್ಟಕ್ಕೆ ಒಂದು ಧರ್ಮವನ್ನ ಆಚರಣೆ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಅವರು ಕೇವಲ ಅದನ್ನ ಆಚರಣೆ ಮಾಡಿದ್ರೆ ಅದರಿಂದ ಜಗತ್ತಿಗೇನು ತೊಂದರೆ ಆಗೋದಿಲ್ಲ ಒಬ್ಬ ವ್ಯಕ್ತಿ ಆ ಧರ್ಮವನ್ನು ನಾನು ಅನುಸರಿಸ್ತೇನೆ ಆ ಧರ್ಮವನ್ನು ನಾನು ಪ್ರೀತಿಸ್ತೇನೆ ಬಹಳ ಹಚ್ಕೊಂಡಿದ್ದೇನೆ ನಾನು ಪ್ರತಿ ದಿವಸ ಧರ್ಮವನ್ನು ಪೂರ್ತಿಯಾಗಿ ಪಾಲನೆ ಮಾಡ್ತೇನೆ ಅಂತಂದ್ರೆ ಅದರಿಂದ ಯಾರಿಗೂ ತೊಂದರೆ ಇಲ್ಲ ಆದರೆ ಆ ಧರ್ಮವನ್ನ ಬಲವಂತವಾಗಿ ಬೇರೆಯವರ ಹೇ ಬೇರೆಯವರ ಮೇಲೆ ಹೇರೋದಕ್ಕೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ನನ್ನ ಧರ್ಮ ಮಾತ್ರ ಶ್ರೇಷ್ಠ ಇನ್ನೊಂದು ಧರ್ಮ ಕನಿಷ್ಠ ಅದಕ್ಕಿಂತ ನನ್ನ ಧರ್ಮ ಮಾತ್ರ ಒಳ್ಳೆಯದು ನನ್ನ ಧರ್ಮ ಮಾತ್ರ ಶ್ರೇಷ್ಠ ಇನ್ನೊಂದು ಧರ್ಮಗಳು ಒಳ್ಳೆಯ ಅಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ಯಾವಲ್ಲಿ ಯಾವಾಗ ಮನುಷ್ಯನಲ್ಲಿ ಸೃಷ್ಟಿಯಾಗತ್ತೋ ಅದು ಜಗತ್ತಿನಲ್ಲಿ ಭಯೋತ್ಪಾದನೆಗೆ ಕಾರಣವಾಗತ್ತೆ ತನ್ನ ಧರ್ಮವನ್ನ ಒತ್ತಾಯ ಪೂರ್ವಕವಾಗಿ ಜಗತ್ತಿನಲ್ಲಿ ಅದನ್ನ ಹರಡಬೇಕು ಹಬ್ಬಿಸಬೇಕು ಎಲ್ಲ ರಾಷ್ಟ್ರಗಳಲ್ಲಿ ತನ್ನ ಧರ್ಮವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಕೆಟ್ಟ ಆಲೋಚನೆ ಯಾವಾಗ ಮನುಷ್ಯನಲ್ಲಿ ಬರುತ್ತೆ ಅವಾಗ ವ್ಯಕ್ತಿ ತನ್ನ ಧರ್ಮಕ್ಕಾಗಿ ಜೀವವನ್ನಾದರೂ ಕೊಡೋದಕ್ಕೆ ರೆಡಿ ಆಗ್ತಾನೆ ಸೊ ಆ ಜೀವವನ್ನ ತಾನು ಕೊಡೋದಕ್ಕೆ ರೆಡಿ ಆಗ್ಲಿ ಪರವಾಗಿಲ್ಲ ಆದ್ರೆ ಆ ಜೀವ ಕೊಡ್ತಕ್ಕಂಥ ಆ ಮನೋಭಾವನೆಯಿಂದ ಬೇರೆಯವರನ್ನ ಕೊಲ್ಲೋದಕ್ಕೂ ಕೂಡ ರೆಡಿ ಆಗ್ತಾನೆ ಇದನ್ನೇ ನಾವೇನಂತ ಕರಿತೀವಿ ಧಾರ್ಮಿಕ ಭಯೋತ್ಪಾದನೆ ಅಂತಕ್ಕಂಥದ್ದು ಸೊ ಇತ್ತೀಚೆಗೆ ಜಗತ್ ಅದು ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಇದು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿದೆಯಾ ಇಲ್ಲ ಸೊ ಈ ಭಯೋತ್ಪಾದನೆ ಅಂತಕ್ಕಂಥದ್ದು ಧಾರ್ಮಿಕ ಭಯೋತ್ಪಾದನೆ ಅಂತಕ್ಕಂಥದ್ದು ಸೊ ಈ ಒಂದು ಸಿಖ್ ಧರ್ಮದಲ್ಲಿಯೂ ಕೂಡ ನೀವು ಕಾಣಬಹುದು ಸೊ ಪ್ರತ್ಯೇಕ ಒಂದು ಖಲಿಸ್ತಾನ ಅಂತಕ್ಕಂಥ ಪ್ರತ್ಯೇಕ ರಾಷ್ಟ್ರವನ್ನು ಸ್ಥಾಪನೆ ಅನ್ನೋ ಉದ್ದೇಶಕ್ಕೋಸ್ಕರ ಸಿಖ್ಖರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಧಾರ್ಮಿಕ ರಾಷ್ಟ್ರವನ್ನು ಸ್ಥಾಪನೆ ಮಾಡುವ ಸಲುವಾಗಿ ಧಾರ್ಮಿಕ ಭಯೋತ್ಪಾದನೆಯಲ್ಲಿ ತೊಡಗಿದ್ದಾರೆ ಅದೇ ರೀತಿ ಹಿಂದೂ ಧರ್ಮದಲ್ಲಿ ಇತ್ತೀಚೆಗೆ ಕೆಲವೊಂದಿಷ್ಟು ಭಯೋತ್ಪಾದನೆ ನಡೆದಿರ್ತಕ್ಕಂಥ ಘಟನೆಗಳ ಕೇಸ್ಗಳು ಪ್ರಕರಣಗಳು ಕೋರ್ಟ್ ನಲ್ಲಿ ನಡೀತಾ ಇವೆ ಆಮೇಲೆ ಇಸ್ಲಾಂ ಧರ್ಮದಲ್ಲಿ ಅತಿ ಹೆಚ್ಚು ಧಾರ್ಮಿಕ ಭಯೋತ್ಪಾದನೆ ಜಗತ್ತಿನ ಎಲ್ಲೆಡೆಯಲ್ಲಿ ಕಂಡು ಬರ್ತಾ ಇದೆ ಧಾರ್ಮಿಕ ಭಯೋತ್ಪಾದನಾ ಸಂಘಟನೆಗಳು ಅದು ಲಷ್ಕರ್ ಇ ತೊಯ್ಬಾ ಆಗಿರ್ಬೋದು ಜೈಷ್ ಎ ಮೊಹಮ್ಮದ್ ಆಗಿರಬಹುದು ಸೊ ಹೀಗೆ ಬೇರೆ ಬೇರೆ ರೀತಿಯ ಭಯೋತ್ಪಾದನೆ ಸಂಘಟನೆಗಳೇನಿವೆ ಇವು ಜಗತ್ತಿನ ತುಂಬೆಲ್ಲ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಕೆಟ್ಟ ಉದ್ದೇಶದಿಂದ ಜನರಲ್ಲಿ ಭಯವನ್ನು ಹುಟ್ಟಿಸಿ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಗುರಿಯಿಂದ ಹೋಗ್ತಕ್ಕಂಥ ಸಂಘಟನೆಗಳು ಇಂಥವುಗಳನ್ನೆಲ್ಲವನ್ನು ನೀವು ಎಕ್ಸಾಂಪಲ್ ತೆಗೆದುಕೊಂಡು ಕೇವಲ ಒಂದು ಧರ್ಮವಲ್ಲ ಎಲ್ಲಾ ಧರ್ಮಗಳಲ್ಲಿಯೂ ಕಂಡು ಬರತಕ್ಕಂಥ ಭಯೋತ್ಪಾದನೆಯ ಸಂಘಟನೆಗಳು ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆಗಳು ಅವುಗಳ ಮೇಲೆ ಕೋರ್ಟ್ನಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಗಳು ಇಂಥವುಗಳನ್ನ ಎಕ್ಸಾಂಪಲ್ ಕೊಟ್ಟು ಧರ್ಮ ಮತ್ತು ಭಯೋತ್ಪಾದನೆ ಒಂದಕ್ಕೊಂದು ಹೇಗೆ ಸಂಬಂಧವನ್ನು ಹೊಂದಿವೆ ಅಂತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಆಮೇಲೆ ಈ ಧಾರ್ಮಿಕ ಭಯೋತ್ಪಾದನೆಯಿಂದ ಉಂಟಾಗ್ತಕ್ಕಂತಹ ಶಾಂತಿ ಮತ್ತು ಸುವ್ಯವಸ್ಥೆಯ ದುಷ್ಪರಿಣಾಮಗಳು ಜಗತ್ತಿನ ಮೇಲೆ ಯಾವ ರೀತಿ ಇವು ದುಷ್ಪರಿಣಾಮವನ್ನು ಬೀರ್ತವೆ ಆಮೇಲೆ ದೇಶದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಈ ಒಂದು ಧಾರ್ಮಿಕ ಭಯೋತ್ಪಾದನೆ ಎಷ್ಟು ದುಷ್ಪರಿಣಾಮವನ್ನು ಬೀರುತ್ತೆ ಜನರ ಮಧ್ಯೆ ಸಹೋದರತೆ ಮತ್ತು ಭ್ರಾತೃತ್ವದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಇವೆಲ್ಲ ಅಂಶಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡಿ ಈ ಧರ್ಮ ಅಂದ್ರೆ ಏನು ಧಾರ್ಮಿಕ ಭಯೋತ್ಪಾದನೆ ಅಂದ್ರೆ ಏನು ಧಾರ್ಮಿಕ ಭಯೋತ್ಪಾದನೆಯಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳೇನು ಆಮೇಲೆ ಈ ಧಾರ್ಮಿಕ ಭಯೋತ್ಪಾದನೆಯನ್ನು ನಿರ್ಣಾಮ ಮಾಡಬೇಕಾದ್ರೆ ಸರ್ಕಾರ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಕ್ರಮಗಳೇನು ಇಂತ ಎಲ್ಲ ಅಂಶಗಳನ್ನ ನೀವು ಹಂತ ಹಂತವಾಗಿ ಬರೆದು ಕನ್ಕ್ಲೂಷನ್ ಮಾಡಿದ್ರೆ ದಟ್ ವಿಲ್ ಬಿ ಎ ವೆರಿ ಗುಡ್ ಎಸ್ಸೆ ಸೊ ನಿಮಗೆ ಒಳ್ಳೆಯ ಅಂಕಗಳು ಬರ್ತವೆ ಓಕೆನಾ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನೆಕ್ಸ್ಟ್ ಟಾಪಿಕ್ ಸುಸ್ಥಿರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ನಿಮಗೆಲ್ಲ ಗೊತ್ತಿದೆ ಇದು ಭಾರತವನ್ನೇ ಕುರಿತು ಕೇಳ್ತಿರ್ತಕ್ಕಂತ ಒಂದು ಪ್ರಶ್ನೆ ಇಲ್ಲಿ ಸುಸ್ಥಿರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಂತಂದ್ರೆ ಇದು ಇಡೀ ಜಗತ್ತಿನ ಮೇಲೆ ಫೋರ್ಕ ಜಗತ್ತಿನ ಮೇಲೆ ಗಮನ ಇಟ್ಟು ಒಂದು ಪ್ರಶ್ನೆ ಅಲ್ಲ ನಮ್ಮ ಭಾರತದ ಮೇಲೆನೆ ಗಮನ ಇಟ್ಟು ಕೇಳ್ತಿರ್ತಕ್ಕಂತ ಒಂದು ಪ್ರಶ್ನೆ ನಮ್ಮ ದೇಶದ ಗ್ರಾಮೀಣ ಅಭಿವೃದ್ಧಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಕೃಷಿಯ ಮೇಲೆ ಡಿಪೆಂಡ್ ಆಗಿದೆ ಅದರಲ್ಲೇ ನಮ್ಮ ದೇಶದಲ್ಲಿ ಇವತ್ತು ಕೃಷಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ತನ್ನ ಒಂದು ಉತ್ಪಾದನಾ ಸಾಮರ್ಥ್ಯವನ್ನ ಕಳೆದುಕೊಳ್ತಾ ಹೋಗ್ತಾ ಇದೆ ನಾವು ಕೃಷಿಯಲ್ಲಿ ಹೆಚ್ಚಾಗಿ ರಸಗೊಬ್ಬರಗಳನ್ನು ಬಳಸ್ತಾ ಇರೋದ್ರಿಂದ ರಾಸಾಯನಿಕ ಕೀಟನಾಶಕಗಳನ್ನು ಬಳಸ್ತಾ ಇರೋದ್ರಿಂದ ಭೂಮಿಯ ಫಲವತ್ತತೆ ಮಣ್ಣಿನ ಶಕ್ತಿ ಮಣ್ಣಿನಲ್ಲಿರ್ತಕ್ಕಂಥ ಲಘು ಪೋಷಕಾಂಶಗಳು ಮಣ್ಣಿನಲ್ಲಿ ಹೆಚ್ಚಿನ ಪೋಷಕಾಂಶಗಳು ಏನಾಗ್ತಾ ಇವೆ ಅಂತಂದ್ರೆ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇವೆ ಹಾಳಾಗಿ ಹೋಗ್ತಾ ಇವೆ ಇದರಿಂದ ಮಣ್ಣು ಫಲವತ್ತತೆಯನ್ನ ಕಳೆದುಕೊಳ್ತಾ ಹೋಗ್ತಾ ಇದೆ ಇದಷ್ಟೇ ಅಲ್ಲ ಬರಗಾಲ ಆವರಿಸ್ಕೊಳ್ತಕ್ಕಂಥದ್ದು ಭಾರತದಲ್ಲಿ ಯಾವಾಗ್ಲೂ ಕೂಡ ನಿರಂತರವಾಗಿ ಮಳೆ ಒಂದೇ ಪ್ರಮಾಣದಲ್ಲಿ ಬೀಳೋದಿಲ್ಲ ಕೆಲವು ವರ್ಷ ಮಳೆನೇ ಆಗೋದಿಲ್ಲ ಕೆಲವು ವರ್ಷ ಪ್ರವಾಹ ಉಂಟಾಗತ್ತೆ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಕೃಷಿ ಈ ಒಂದು ಮಳೆಯ ಜೂಜಾಟಕ್ಕೆ ಒಳಗಾಗಿ ನಿರಂತರವಾಗಿ ಒಂದೇ ರೀತಿಯ ಆದಾಯವನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಉಳಿಸ್ಕೊಂಡಿಲ್ಲ ಹಾಗಾಗಿ ಈ ಒಂದು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ನಾವು ಸುಸ್ಥಿರ ಕೃಷಿಯನ್ನ ಹೇಗೆ ಜಾರಿಗೆ ತರಬೇಕು ಅದರ ಮೂಲಕ ಜನರ ಗ್ರಾಮೀಣಾಭಿವೃದ್ಧಿಯೇ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಜನರ ಅಭಿವೃದ್ಧಿಯನ್ನ ಹೇಗೆ ಸಾಧಿಸಬೇಕು ಅಂತಕ್ಕಂಥದ್ದನ್ನ ನೀವು ಈ ಒಂದು ಎಸ್ಸಿನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಹಾಗಾದ್ರೆ ಮೊದಲು ನೀವೇನು ತಗೋಬೇಕು ಸುಸ್ಥಿರ ಕೃಷಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಆಮೇಲೆ ಅದು ಯಾವ ರೀತಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಸುಸ್ಥಿರ ಕೃಷಿಯನ್ನ ಚೆನ್ನಾಗಿ ಸಾಧನೆ ಮಾಡಿದ್ರೆ ಗ್ರಾಮೀಣ ಅಭಿವೃದ್ಧಿ ಭಾರತದಲ್ಲಿ ಯಾವ ಮಟ್ಟಕ್ಕೆ ತಲುಪಬಹುದು ಅಂತಕ್ಕಂಥದ್ದು ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು ಸುಸ್ಥಿರ ಕೃಷಿ ಅಂದ್ರೆ ಏನು ಸುಸ್ಥಿರ ಕೃಷಿ ಅಂತಂದ್ರೆ ಈಗಿರ್ತಕ್ಕಂಥ ಕೃಷಿಯನ್ನು ನಿರಂತರವಾಗಿ ಆದಾಯ ಕೊಡುವ ರೀತಿಯಲ್ಲಿ ಅದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ಮಣ್ಣಿನಲ್ಲಿ ಪೋಷಕಾಂಶಗಳು ಇವತ್ತು ಹಾಳಾಗ ಹೋಗ್ತಿರೋದಕ್ಕೆ ಕಾರಣ ಏನು ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ ಈ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯನ್ನ ಕಡಿಮೆ ಮಾಡೋದು ಸಾವಯವ ಗೊಬ್ಬರವನ್ನು ಬಳಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಈ ಒಂದು ರಾಸಾಯನಿಕ ಕೀಟನಾಶಕಗಳನ್ನ ಬಳಕೆಯನ್ನ ಕಡಿಮೆ ಮಾಡೋದು ಜೈವಿಕ ಕೀಟನಾಶಕಗಳ ಬಳಕೆಯನ್ನು ಹೆಚ್ಚು ಮಾಡೋದು ಈ ರೀತಿ ಬದಲಾವಣೆಯನ್ನು ತರುವುದರ ಮೂಲಕ ಮಣ್ಣಿನ ಫಲವತ್ತತೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡೋದು ಆಮೇಲೆ ಜೀವಾಮೃತ ಅಂತಕ್ಕಂತಹ ಒಂದು ಒಂದು ರೀತಿಯ ಲಿಕ್ವಿಡ್ ಬರುತ್ತೆ ಆ ಜೀವಾಮೃತ ಅಂತಕ್ಕಂಥ ಲಿಕ್ವಿಡ್ ಅನ್ನು ತಯಾರಿ ಮಾಡಿ ಭೂಮಿಯ ಮೇಲೆ ಸಿಂಪಡಣೆ ಮಾಡುವುದರ ಮೂಲಕ ಭೂಮಿಯ ಫಲವತ್ತತೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬಹುದು ಆಮೇಲೆ ಭೂಮಿಯಲ್ಲಿ ಕೇವಲ ಒಂದೇ ಬೆಳೆಯನ್ನ ನಿರಂತರವಾಗಿ ಬೆಳೆಯುವುದರ ಬದಲಾಗಿ ಬೆಳೆಯಲ್ಲಿ ಬದಲಾವಣೆ ಮಾಡತಕ್ಕಂಥದ್ದು ಆಮೇಲೆ ಭೂಮಿಯಲ್ಲಿ ಒಂದೇ ಬೆಳೆಯನ್ನ ಪೂರ್ತಿ ಬೆಳೆಯೋದ್ರ ಬದಲಾಗಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಕ್ಕಂಥದ್ದು ಆಮೇಲೆ ಕೇವಲ ಭೂಮಿಯಲ್ಲಿ ಬೆಳೆಯನ್ನಷ್ಟೇ ಬೆಳೆಯೋದಲ್ಲ ಅದರ ಜೊತೆ ಜೊತೆಗೆ ಪಶು ಸಾಗಾಣಿಕೆ ಮೀನು ಸಾಕಾಣಿಕೆ ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೀಗೆ ಪಶು ಮತ್ತು ಪಕ್ಷಿಗಳ ಸಾಕಾಣಿಕೆಯ ಮೂಲಕ ಕೃಷಿಯ ಒಂದು ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ತಕ್ಕಂಥದ್ದು ಆಮೇಲೆ ಈಗ ಭೂಮಿಯ ಮೇಲೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ನಾವು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದ್ದೇವೆ ಕೊಳವೆ ಬಾವಿಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದೇವೆ ಈ ಕೊಳವೆ ಬಾವಿಗಳು ಇವತ್ತು ಯಾವ ಸ್ಥಿತಿಯನ್ನು ತಲುಪಿ ಬಿಟ್ಟಿವೆ ಅಂತಂದ್ರೆ ಐದ್ನೂರು ಆರ್ನೂರು ಅಡಿಗಳಷ್ಟು ಹೊಡೆದರೂ ಕೂಡ ನೀರು ಬರಲಾರದ ಮಟ್ಟಕ್ಕೆ ಅಂತರ್ಜಲ ಇವತ್ತು ಕುಸಿದು ಹೋಗಿದೆ ಕೊಳವೆ ಬಾವಿಗಳೆಲ್ಲ ಮುಚ್ಚಿ ಹೋಗ್ತಾ ಇವೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕೃಷಿಯನ್ನ ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಮಳೆ ಹನಿಗಳೇನು ಬೀಳತ್ತೆ ಈ ಮಳೆ ಆದಾಗ ಮಳೆ ಹನಿಯನ್ನು ಬೀಳತ್ತೆ ಅದು ಹರಿದು ಹೋಗಲಾರದ ಹಾಗೆ ತಡೆದು ಅದನ್ನ ಭೂಮಿಯಲ್ಲಿ ಇಂಗುವ ರೀತಿಯಲ್ಲಿ ಮಳೆ ಕೊಯ್ಲು ಮಳೆ ಕೊಯ್ಲನ್ನ ಸೃಷ್ಟಿ ಮಾಡಬೇಕು ಇದರ ಮೂಲಕ ಪುನರ್ ಭರ್ತಿ ಮಾಡಬೇಕು ಯಾವ್ದನ್ನ ಜಲಮರುಪೂರಣಗೊಳಿಸಬೇಕು ಜಲವನ್ನ ಪುನರ್ ಭರ್ತಿ ಮಾಡಬೇಕು ಭೂಮಿಯ ಒಳಗಡೆ ಇದರಿಂದ ಅಂತರ್ಜಲದ ಪ್ರಮಾಣ ಜಾಸ್ತಿ ಆಗತ್ತೆ ಬೋರ್ವೆಲ್ಗಳು ನಿರಂತರವಾಗಿ ನೀರನ್ನು ಒದಗಿಸ್ತವೆ ಸೊ ಈ ರೀತಿ ಬದಲಾವಣೆಗಳನ್ನ ತರುವುದರ ಮೂಲಕ ಕೃಷಿಯಲ್ಲಿ ಪ್ರತಿ ವರ್ಷ ಹೆಚ್ಚು ಆದಾಯ ಬರುವ ರೀತಿಯಲ್ಲಿ ಕೃಷಿಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸುಸ್ಥಿರ ಕೃಷಿ ಅಂತ ಕರಿತೀವಿ ಇದರಿಂದ ಏನಾಗತ್ತೆ ರೈತನ ಆದಾಯ ಹೆಚ್ಚಿಗೆ ಆಗತ್ತೆ ರೈತನ ಆದಾಯ ಹೆಚ್ಚಿಗೆ ಆದ್ರೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಜನರ ಜೀವನ ಮಟ್ಟ ಸುಧಾರಣೆ ಆಗತ್ತೆ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಅವರ ಶಿಕ್ಷಣದಲ್ಲಿ ಸುಧಾರಣೆ ಕಂಡು ಹೌದಾ ಸೊ ಹೀಗೆ ಆರೋಗ್ಯ ಶಿಕ್ಷಣ ಅವರ ಕೃಷಿ ಆಮೇಲೆ ಅವರ ಚಟುವಟಿಕೆಗಳು ಅವರು ಖರೀದಿ ಮಾಡ್ತಕ್ಕಂಥ ಸಾಮರ್ಥ್ಯ ಅವರಿಗೆ ವೈದ್ಯಕೀಯ ಸೌಲಭ್ಯಗಳು ಆಮೇಲೆ ಅವರ ಮೂಲಭೂತ ಸೌಕರ್ಯಗಳು ಎಲ್ಲ ರೀತಿಯಲ್ಲಿಯೂ ಕೂಡ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗತ್ತೆ ಯಾವುದರ ಮೂಲಕ ಸುಸ್ಥಿರ ಕೃಷಿಯ ಮೂಲಕ ಸೊ ಹೀಗೆ ಸುಸ್ಥಿರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಒಂದಕ್ಕೊಂದು ಹೇಗೆ ಸಂಬಂಧವನ್ನು ಹೊಂದಿವೆ ಅಂತಕ್ಕಂಥದನ್ನ ಎಕ್ಸ್ಪ್ಲೇನ್ ಮಾಡಿ ಸೊ ಈ ಒಂದು ಸುಸ್ಥಿರ ಕೃಷಿಯಿಂದ ಗ್ರಾಮೀಣ ಅಭಿವೃದ್ಧಿಗೆ ಆಗ್ತಕ್ಕಂತಹ ಅನುಕೂಲಗಳೇನು ಅಂತಕ್ಕಂಥದನ್ನು ಎಕ್ಸ್ಪ್ಲೇನ್ ಮಾಡಿ ಕೊನೆಗೆ ನೀವು ಕನ್ಕ್ಲೂಷನ್ ಅನ್ನು ಬರೆದ್ರೆ ಇಟ್ ವಿಲ್ ಬಿ ಎ ಗುರಿ ವೆರಿ ಗುಡ್ ಎಸ್ಸೆ ಆಗತ್ತೆ ಸೊ ನಿಮಗೆ ಹೆಚ್ಚು ಅಂಕಗಳು ಬರ್ತವೆ ನೆಕ್ಸ್ಟ್ ಟಾಪಿಕ್ ಅನ್ನು ನೋಡೋಣ ಅಂತರ್ಜಾಲ ಮಹಿಳೆ ಮತ್ತು ಮಕ್ಕಳ ಮೇಲೆ ನಡೆಯುವ ಅಪರಾಧಗಳು ಈಗ ಈ ಒಂದು ಸೈಬರ್ ಕ್ರೈಮ್ ಬಗ್ಗೆ ನಿಮಗೆ ಮೇಲಿನ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಈಗ ಇದು ಕೂಡ ಸೈಬರ್ ಕ್ರೈಮಿನ ಒಂದು ಭಾಗನೆ ಯಾವುದು ಅಂತರ್ಜಾಲ ಮತ್ತು ಮಹಿಳೆ ಮತ್ತು ಮಕ್ಕಳ ಮೇಲೆ ನಡೆಯುವ ಅಪರಾಧಗಳು ಹೌದಾ ಆ ಈ ಸೈಬರ್ ಕ್ರೈಮ್ ನಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲೆ ಯಾವ ಪ್ರಕಾರದ ಕ್ರೈಮ್ಸ್ ಗಳು ಬರ್ತವೆ ಅವುಗಳನ್ನು ಪಟ್ಟಿ ಮಾಡಿಕೊಳ್ಳಿ ಮಹಿಳೆ ಅಂತರ್ಜಾಲ ಅಂದ್ರೆ ಏನು ಅಂತರ್ಜಾಲದಿಂದ ಮಹಿಳೆ ಮತ್ತು ಮಕ್ಕಳ ಮೇಲೆ ಯಾವ ರೀತಿ ಅಪರಾಧಗಳು ನಡಿತಾವೆ ಅದರಲ್ಲಿ ಬರ್ತಕ್ಕಂಥ ಸೈಬರ್ ಕ್ರೈಮಿನ ಪ್ರಕಾರಗಳು ಯಾವ್ಯಾವು ಇದನ್ನ ನೀವು ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ಬರೆದು ಆ ಯಾವ್ಯಾವ ಪ್ರಕಾರದ ಸೈಬರ್ ಕ್ರೈಮ್ಗಳಿಂದ ಮಹಿಳೆ ಮತ್ತು ಮಕ್ಕಳ ಮೇಲೆ ಇವತ್ತು ಸಾಕಷ್ಟು ಅಪರಾಧಗಳು ಕಂಡು ಬರ್ತಾ ಇವೆ ಅಂತಕ್ಕಂಥದ್ದನ್ನ ನೀವು ಎಕ್ಸಾಂಪಲ್ ಸಮೇತ ಬರೆದು ಅದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಕರಣಗಳನ್ನ ಎಕ್ಸಾಂಪಲ್ ಆಗಿ ಕೊಟ್ಟು ಎಷ್ಟು ಪ್ರಮಾಣದ ಅಪರಾಧಗಳು ಭಾರತದಲ್ಲಿ ದಾಖಲಾಗಿವೆ ಹ್ಮ್ ಈ ದಾಖಲೆ ಆಗಿರ್ತಕ್ಕಂತಹ ಅಂಕಿ ಸಂಖ್ಯೆಗಳನ್ನು ಅದರಲ್ಲಿ ಕೊಟ್ಟು ಸೊ ಈ ಒಂದು ಅಂತರ್ಜಾಲದಿಂದ ಉಂಟಾಗ್ತಕ್ಕಂತ ಮಹಿಳೆ ಮತ್ತು ಮಕ್ಕಳ ಮೇಲಿನ ಅಪರಾಧಗಳಿಂದ ಉಂಟಾಗತಕ್ಕಂಥ ದುಷ್ಪರಿಣಾಮಗಳನ್ನು ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಪರಿಹಾರ ಯಾವ ರೀತಿಯಲ್ಲಿ ನೀವು ಒದಗಿಸಬೇಕು ಸರ್ಕಾರ ಈ ಮಹಿಳೆ ಮತ್ತು ಮಕ್ಕಳ ಮೇಲೆ ನಡೀತಕ್ಕಂಥ ಅಂತರ್ಜಾಲವನ್ನು ಬಳಸಿಕೊಂಡು ನಡೀತಕ್ಕಂಥ ಅಪರಾಧಗಳನ್ನ ತಡಿಬೇಕಾದ್ರೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥದನ್ನ ಬರೆದು ಕನ್ಕ್ಲೂಷನ್ ನೀವು ಬರೆದ್ರೆ ಇಟ್ ವಿಲ್ ಬಿ ಎ ಗುಡ್ ಎಸ್ ಎ ಸೊ ಇದಕ್ಕೆ ನಿಮಗೂ ಕೂಡ ಹೆಚ್ಚು ಅಂಕಗಳು ಬರ್ತವೆ ನೆಕ್ಸ್ಟ್ ಪ್ರಾದೇಶಿಕ ಭಾಷಾಭಿಮಾನ ಹಾಗೂ ರಾಷ್ಟ್ರೀಯ ಏಕತೆ ನೋಡಿ ಇತ್ತೀಚೆಗೆ ನಾವೆಲ್ಲ ಏನಾಗ್ತಾ ಇದ್ದೀವಿ ಅಂತಂದ್ರೆ ಭಾರತೀಯರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕರ್ನಾಟಕದವನು ಅಂತಕ್ಕಂಥ ಮನೋಭಾವನೆಯನ್ನು ಹೆಚ್ಚು ಬಳಸ್ಕೊಂತ ಇದ್ದೇವೆ ನಮ್ಮ ರಾಜ್ಯದ ಭಾಷೆಯ ಮೇಲೆ ನಮಗೆ ಅಭಿಮಾನ ಇರಬೇಕು ಅದು ರಾಜ್ಯ ಭಾಷೆ ಮನೆಯಲ್ಲಿ ಮಾತನಾಡೋದಕ್ಕೆ ಬರೆಯೋದಕ್ಕೆ ಮಾತೃಭಾಷೆ ಆದರೆ ನಾವು ದೇಶದ ವಿಷಯ ಬಂದಾಗ ಈ ಭಾಷೆಯ ಅಭಿಮಾನವನ್ನು ಹೆಚ್ಚು ತೋರಿಸಬಾರದು ಪ್ರಾದೇಶಿಕತೆ ಬಗ್ಗೆ ನಾನು ಕರ್ನಾಟಕದವನು ಅನ್ತಕ್ಕಂಥ ಒಂದು ಕೀಳು ಮನಸ್ಥಿತಿಯನ್ನು ತೋರಿಸಬಾರ್ದು ನಾವು ದೇಶಾಭಿಮಾನವನ್ನು ತೋರಿಸ್ಬೇಕು ದೇಶದ ವಿಷಯ ಬಂದಾಗ ಮೊದಲು ದೇಶ ಆದ ನಂತರ ನನಗೆ ಕರ್ನಾಟಕ ರಾಜ್ಯ ಇದನ್ನ ನಾವು ತೋರಿಸ್ಬೇಕು ಇದು ರಾಷ್ಟ್ರೀಯ ಏಕತೆ ಅಂತ ನಾವು ಕರಿತೀವಿ ಯಾವಾಗ ನಾವು ಕೇವಲ ಪ್ರಾದೇಶಿಕತೆಯನ್ನು ಬೆಳೆಸ್ಕೊಂತೀವಿ ನಮ್ಮನ್ನ ನಾವು ಕೇವಲ ಒಂದು ಭಾಷೆಗೆ ಸೀಮಿತಗೊಳಿಸ್ಕೊಂತೀವಿ ನಮ್ಮನ್ನ ನಾವು ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಳ್ತೀವಿ ಅವಾಗ ನಮ್ಮಲ್ಲಿ ರಾಷ್ಟ್ರೀಯ ಏಕತೆ ಅಂತಕ್ಕಂಥದ್ದು ಹೊರಟು ಹೋಗತ್ತೆ ಇದರಿಂದ ನಮಗೆ ಆಂತರಿಕ ಭಾಷೆಗೆ ಸಂಬಂಧಪಟ್ಟಿರತಕ್ಕಂಥ ಪಟ್ಟಿರ್ತಕ್ಕಂಥ ಗಲಭೆಗಳ ಜಾಸ್ತಿ ಆಗ್ತವೆ ಆಮೇಲೆ ಪ್ರಾದೇಶಿಕತೆಯ ಮನೋಭಾವನೆಯಿಂದ ರಾಷ್ಟ್ರೀಯ ಸಮಗ್ರತೆಯ ಭಾವನೆ ನಮ್ಮಿಂದ ದೂರ ಹೋಗುತ್ತೆ ಇದರಿಂದ ರಾಷ್ಟ್ರದ ಅಭಿವೃದ್ಧಿಯ ಮೇಲೆಯೂ ಕೂಡ ಅದು ದುಷ್ಪರಿಣಾಮ ಬೀರುತ್ತೆ ಈ ಎಲ್ಲಾ ಅಂಶವನ್ನ ನೀವು ಎಳೆ ಎಳೆಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು ರಾಷ್ಟ್ರೀಯತೆ ಅಂದ್ರೆ ಏನು ಪ್ರಾದೇಶಿಕತೆ ಅಂದ್ರೆ ಏನು ಪ್ರಾದೇಶಿಕತೆಯಿಂದ ಉಂಟಾಗ್ತಕ್ಕಂಥ ದುಷ್ಪರಿಣಾಮಗಳೇನು ನಾವು ಪ್ರಾದೇಶಿಕತೆಯನ್ನ ಬಿಟ್ಟು ರಾಷ್ಟ್ರೀಯ ಏಕತೆಯನ್ನು ಯಾಕೆ ಬೆಳೆಸ್ಕೊಳ್ಬೇಕು ಪ್ರಾದೇಶಿಕತೆ ಎಷ್ಟರ ಮಟ್ಟಿಗೆ ಮಾತ್ರ ಸೀಮಿತ ಆಗಿರಬೇಕು ರಾಷ್ಟ್ರೀಯತೆ ಎಷ್ಟು ಮುಖ್ಯ ಆಗಿರಬೇಕು ಈ ಎಲ್ಲ ಅಂಶಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡಿ ಕನ್ಕ್ಲೂಷನ್ ಮಾಡಿದರೆ ಸೊ ದಟ್ ವಿಲ್ ಬಿ ಆಲ್ಸೋ ಎ ವೆರಿ ಗುಡ್ ಎಸ್ಸೆ ಸೊ ಆ ರೀತಿ ನೀವು ಬರೆಯೋದ್ರಿಂದ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ನೆಕ್ಸ್ಟ್ ಕೋಮುವಾದ ಮತ್ತು ರಾಷ್ಟ್ರೀಯ ಏಕತೆ ಕೋಮುವಾದ ಮತ್ತು ರಾಷ್ಟ್ರೀಯ ಏಕತೆ ಅಂತಕ್ಕಂಥದ್ದು ಇತ್ತೀಚಿನ ಬಹಳಷ್ಟು ಇಂಪಾರ್ಟೆಂಟ್ ಒಂದು ವಿಷಯ ಇತ್ತೀಚೆಗೆ ಕೋಮುವಾದ ಬಹಳ ಜಾಸ್ತಿ ಆಗ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ದೆಲ್ಲಿ ನಡೆದಿರ್ತಕ್ಕಂಥ ಒಂದು ಕೋಮು ಗಲಭೆ ನಲವತ್ತಕ್ಕಿಂತ ಹೆಚ್ಚು ಜನರಲ್ಲಿ ಸಾವನ್ನಪ್ಪಿದ್ರು ಈ ಕೋಮು ಗಲಭೆ ಅಂದ್ರೆ ಏನು ಕೋಮುವಾದ ಅಂದ್ರೆ ಏನು ಯಾಕೆ ಇದು ಸೃಷ್ಟಿಯಾಗತ್ತೆ ಇದರ ಉದ್ದೇಶ ಏನು ಇದು ರಾಷ್ಟ್ರೀಯ ಏಕತೆಯ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಈ ಎಲ್ಲ ಅಂಶಗಳನ್ನ ಕೋಮುವಾದಕ್ಕೆ ಕಾರಣಗಳನ್ನ ಮತ್ತು ಅದರಿಂದ ರಾಷ್ಟ್ರೀಯ ಏಕತೆ ಮೇಲೆ ಉಂಟಾಗ್ತಕ್ಕಂತ ಪರಿಣಾಮಗಳನ್ನ ಆಮೇಲೆ ಕೋಮುವಾದವನ್ನ ಸಂಪೂರ್ಣವಾಗಿ ನಾಶಗೊಳಿಸಿ ರಾಷ್ಟ್ರೀಯ ಏಕತೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಸರ್ಕಾರ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಕ್ರಮಗಳೇನು ಈ ಎಲ್ಲ ಅಂಶಗಳನ್ನು ಬರೆದು ನೀವು ಕನ್ಕ್ಲೂಷನ್ ಮಾಡಿದರೆ ಇದೊಂದು ಒಳ್ಳೆಯ ಎಸೆ ಆಗತ್ತೆ ಇದಕ್ಕೆ ನಿಮಗೆ ಹೆಚ್ಚು ಅಂಕಗಳು ಕೂಡ ಸಿಗ್ತವೆ ಈ ರೀತಿ ನಾನು ಕೊಟ್ಟಿರ್ತಕ್ಕಂಥ ಇವತ್ತಿನ ಐದು ಇಂಪಾರ್ಟೆಂಟ್ ಟಾಪಿಕ್ಸ್ ಎಸ್ ಎ ಟಾಪಿಕ್ಸ್ ನೀವು ಸರಿಯಾಗಿ ಪ್ರಿಪೇರ್ ಆದರೆ ನಾಳೆ ಬರ್ತಕ್ಕಂಥ ಪಿ ಎಸ್ ಎಕ್ಸಾಮಿನೇಷನ್ ಅಲ್ಲಿ ಎಸ್ಸೆ ವಿಭಾಗದಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಈ ನನ್ನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲನೇಷನ್ ಟುಮಾರೋ ಐ ವಿಲ್ ಕಮ್ ವಿತ್ ನೀವು ನನ್ನದರ ವಿಡಿಯೋ ಟಿಲ್ ದೆನ್ ವೇಟ್ ಫಾರ್ ಮಿ ಬಾಯ್ ಥ್ಯಾಂಕ್ ಯು ಸೊ ಈಗಾಗಲೇ ನಮ್ಮಲ್ಲಿ ಈ ಒಂದು ಕೆ ಎ ಎಸ್ಗೆ ಆನ್ಲೈನ್ ತರಬೇತಿ ಪ್ರಾರಂಭವಾಗಿದೆ ಸೊ ಈಗ ಹೊಸದಾಗಿ ಏನು ನೋಟಿಫಿಕೇಶನ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆ ಎ ಎಸ್ ಗೆ ಜಾಯಿನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಕೆ ಎ ಎಸ್ ತರಬೇತಿ ಪಡೆಯೋದಕ್ಕೆ ನಮ್ಮಲ್ಲಿ ಜಾಯಿನ್ ಆಗ್ಬೋದು ಸೊ ಎನಿವೆ Thank you. Thank you so much.